ಬ್ಯಾಕ್ ಟು ಮೈ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಸೊ ಎಲ್ಲರೂ ಚೆನ್ನಾಗಿದೀರ ಅಂತ ಭಾವಿಸ್ತೀನಿ ನಾನು ಬ್ಲಾಗ್ ಮಾಡಿ ತುಂಬಾ ದಿನ ಆಯ್ತು ಲೈಕ್ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಮಂತ್ಸ್ ಅಂತ ಅನ್ಬೋದು ಅಂದ್ರೆ ಪ್ರಾಪರ್ ಬ್ಲಾಗಿಂಗ್ ಮಾಡಿ ಇಲ್ಲಿ ಲಾಸ್ಟ್ ವಿಂಟರ್ ಇತ್ತಲ್ಲ ಅವಾಗ್ಲೇನೆ ಮಾಡಿದ್ದು ಇವಾಗ ಆಲ್ಮೋಸ್ಟ್ ನೆಕ್ಸ್ಟ್ ವಿಂಟರ್ ಬರ್ತಾ ಇದೆ ಸೊ ಅದ ವಿಂಟರ್ ಆದಮೇಲೆ ನಾವು ಇಂಡಿಯಾಗೆ ಹೋಗಿದ್ವಿ ಆಮೇಲೆ ಒಂದು ಎರಡು ಮೂರು ಟ್ರಿಪ್ ಹೋಗಿದ್ವಿ ಲಾಂಗ್ ಟ್ರಿಪ್ಸ್ ಆಮೇಲೆ ಸರಿ ಬ್ಲಾಗ್ ಮಾಡೋದಕ್ಕೆಲ್ಲ ವಿಡಿಯೋಸ್ ಮಾಡಿದೀನಿ ಬಟ್ ಯಾವುದು ಕರೆಕ್ಟಾಗೆ ಎಂಡ್ ಮಾಡಿಲ್ಲ ಸೊ ಎಲ್ಲ ಅರ್ಧಂಬರ್ಧ ಇರೋದು ಇದನ್ನೂ ಫೋನಲ್ಲೆಲ್ಲ ಹಾಗೆ ಇದೆ ಸೊ ಇವತ್ತು ಫೈನಲಿ ಡಿಸೈಡ್ ಮಾಡಿ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಇಲ್ಲಿ ಫಾಲ್ ಸೀಸನ್ ಅಂತ ಹೇಳ್ಬೋದು ಆ ವಿಂಟರ್ ಮುಂಚೆ ಬರುತ್ತಲ್ಲ ಆ ತರ ಎಲ್ಲ ಲೀವ್ಸ್ ಇಷ್ಟು ದಿನ ಗ್ರೀನ್ ಆಗಿ ಟ್ರೀಸ್ ಎಲ್ಲ ಗ್ರೀನ್ ಆಗಿರುತ್ತಲ್ಲ ಇವಾಗ ಎಲ್ಲ ಎಲ್ಲೋ ಆಗಿ ಲೀವ್ಸ್ ಎಲ್ಲ ಉದ್ರೋಗುತ್ತೆ ನೆಕ್ಸ್ಟ್ ಆ್ಯಂಡ್ ಲೈಟ್ ಮಳೆ ದಿನ ಬಿಟ್ಟು ದಿನ ಇರುತ್ತೆ ಅಥವಾ ರಾತ್ರಿ ಫುಲ್ ಮಳೆ ಬರುತ್ತೆ ಅಂಡ್ ಟೆಂಪ್ರೇಚರು ಅಷ್ಟೇ ಒಂದು ಫಿಫ್ಟೀನ್ ಡಿಗ್ರಿ ಆ ಥರ ಇದೆ ಒಂದು ಸ್ವಲ್ಪ ಚಳಿನೇ ಅಂಡ್ ತುಂಬಾ ಗಾಳಿ ನಾನು ನಿಮ್ಗೆ ವೆದರ್ ಹೊರಗಡೆ ಹೇಗಿದೆ ಅಂತ ಅಂಡ್ ಇವತ್ತು ಯಾಮಿನ ಪಿಕಪ್ ಮಾಡಕ್ ಹೋಗ್ತಾ ಇದೀನಿ ಸ್ಕೂಲಿಂದ ಸೊ ಲೆಟ್ಸ್ ಲೆಟ್ ವಿತ್ ವಿಡಿಯೋ ಸೊ ಇದು ನಮ್ಮ ಮನೆ ಬಾಲ್ಕನಿಯಿಂದ ವ್ಯೂ ಈ ಮರ ನೋಡಿದ್ರೆ ಗೊತ್ತಾಗತ್ತ ನಿಮಗೆ ಇಷ್ಟು ದಿನ ಆ ಕಡೆ ಬಿಲ್ಡಿಂಗೇ ಕಾಣ್ತಾ ಇರಲಿಲ್ಲ ಅದೆಲ್ಲ ಸೊ ಫುಲ್ ಅಷ್ಟು ದೊಡ್ಡದಾಗೆ ಬ್ಲೂಮ್ ಆಗುತ್ತೆ ಟ್ರೀ ಎಲ್ಲ ಲೀವ್ಸ್ ಈಗ ಉಣ್ಗೋಗಿದೆ ನೋಡಿ ಇಲ್ಲಿ ಪೋಸ್ಟ್ ಮಾಡೋದಕ್ಕೆ ಬರ್ತಾರೆ ಅವರು ಪೋಸ್ಟ್ ಡೆಲಿವರ್ ಮಾಡೋದಕ್ಕೆ ಇಲ್ಲೆಲ್ಲ ತುಂಬ ರಿಟರ್ನ್ ಯೂಸ್ ಮಾಡ್ತಾರೆ ಲೆಟರ್ಸು ಎಲ್ಲ ಡಾಕ್ಯುಮೆಂಟೆಡು ಸೊ ಆನ್ಲೈನ್ ಸ್ವಲ್ಪ ಹಿಂದೆ ಇದ್ದಾರೆ ಅನ್ಬೋದು ಜರ್ಮನಿಯಲ್ಲಿ ಸೊ ತುಂಬ ಪೋಸ್ಟ್ ಬರುತ್ತೆ ಈ ಥರ ಸೈಕಲಲ್ಲಿ ಬರ್ತಾರೆ ಯೂಸಲಿ ನೋಡಿ ಈ ಟ್ರೀನು ಅಷ್ಟೇ ಎಲ್ಲ ಲೀವ್ಸು ಎಲ್ಲೋ ಆಗಿದೆ ಆ್ಯಂಡ್ ಇದು ಆಲ್ಮೋಸ್ಟ್ ಉದ್ರೋಗಿದೆ ಎಲ್ಲ ಕೇಳಿದ್ ನೋಡಿ ಗೊತ್ತಾಗುತ್ತೆ ಫುಲ್ ಗಾಳಿ ನೋಡಿ ಗೊತ್ತಾಗುತ್ತೆ ಈಗ ಗಾಳಿ ಅಂದರೆ ಇನ್ನೂ ಒಂದು ಎರಡು ಡಿಗ್ರಿ ಕಮ್ಮಿ ಅನಿಸುತ್ತೆ ಟೆಂಪ್ರೇಚರು ಚಳಿ ಜಾಸ್ತಿ ಅನ್ಸುತ್ತೆ ಆ್ಯಂಡ್ ಇದು ನಮ್ಮ ಮನೆ ಕೆಳಗಿದಾರಲ್ಲ ಅವ್ರಿಗೆ ಈ ಥರ ಗಾರ್ಡನ್ ಇದೆ ಸೊ ಅವ್ರೇನು ಅಷ್ಟು ಬೆಳೆಸಿಲ್ಲ ಜಸ್ಟ್ ಲಾನ್ ಇಟ್ಕೊಂಡಿದ್ದಾರೆ ಅಷ್ಟೇ ಆ್ಯಂಡ್ ನಮ್ಮ ಬಾಲ್ಕನಿಯಲ್ಲಿ ಇದ್ದಿದ್ದೆಲ್ಲ ತೋರಿಸ್ತೀನಿ ನಿಮಗೆ ಸೊ ಇಲ್ಲಿ ಲಾಸ್ಟ್ ಮೆಂತ್ಯ ಹಾಕಿದ್ದೆ ಸೊ ಅದು ತಗೊಂಡ್ಮೇಲೆ ಮತ್ತೆ ಹಾಕಲಿಲ್ಲ ಈ ಚಳಿ ಬರೋದಿಲ್ಲ ಸರಿಯಾಗಿ ಅಂತ ಆ್ಯಂಡ್ ಇದರಲ್ಲಿ ಫುಲ್ ರೋಸ್ ಇದೆ ಪ್ಲ್ಯಾಂಟ್ಸು ನೋಡಿ ಇಲ್ಲಿ ಇನ್ನೂ ಎರಡು ಬಿಟ್ಟಿದೆ ಸೊ ಲಾಸ್ಟ್ ಟೈಮ್ ನಾವು ಕ್ರೊಯೇಷ್ಯಾ ಟ್ರಿಪ್ಗೆ ಹೋಗಿದ್ವಿ ಒನ್ ಮಂತ್ ಬ್ಯಾಕ್ ಆವಾಗ ಬರೋಶ್ರಲ್ಲಿ ಎಲ್ಲದರಲ್ಲೂ ಬಿಟ್ಟಿತ್ತು ಇಷ್ಟು ಅಗ್ಳ ಹೂವು ತುಂಬ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಒಂದು ಸ್ವಲ್ಪ ಕೊತ್ತಮಿರಿ ಹಾಕಿದ್ದು ಅದನ್ನು ಇದೆ ನೋಡಿ ಸೈಡಲ್ಲಿ ಆ್ಯಂಡ್ ಇದು ಇನ್ನು ಹೊಟ್ಟೋಗುತ್ತೆ ವೆದರ್ ಚೇಂಜ್ ಆಗ್ತಾ ಆಗ್ತಾ ಐ ಥಿಂಕ್ ಇದೆ ಲಾಸ್ಟ್ ಬಿಡೋ ಎರಡು ಫ್ಲವರ್ ಅನ್ಸುತ್ತೆ ಇದರಲ್ಲಿ ಆ್ಯಂಡ್ ಇಲ್ಲಿ ಪುದೀನ ಚಿಕ್ಕದ್ರಲ್ಲಿ ಹಾಕಿದ್ದು ಅದಿದೆ ಆ್ಯಂಡ್ ಇದು ನೋಡಿ ಇದು ಗಣಿಗ್ ಗಿಡ ಇಲ್ಲೂ ಬರುತ್ತೆ ಸೊ ಇದು ಎಷ್ಟೊಂದು ಹೂವು ಬಿಡುತ್ತೆ ಇದರಲ್ಲಂತೂ ನನ್ನ ಫೇವ್ರೇಟ್ ಇದು ಅಷ್ಟೇ ಇವಾಗ ಚೆನ್ನಾಗಿ ಗ್ಲೂಮ್ ಆಗಿದೆ ಸೊ ಪ್ರಾಬ್ಲಿ ವಿಂಟರ್ಗೆ ಇದನ್ನು ಕವರ್ ಮಾಡಿದ್ರೆ ಬಾಳುತ್ತೆ ಅನಿಸುತ್ತೆ ಯಾಕೆಂದರೆ ನಮ್ಮ ಕೆಳಗಿರೋ ಮನೆಯವರು ಲಾಸ್ಟ್ ವಿಂಟರಲ್ಲಿ ಹಾಗೆ ಮಾಡಿದರು ಸೊ ನಾವು ಟ್ರೈ ಮಾಡೋಣ ಅಂತಿದ್ದೀವಿ ಆ್ಯಂಡ್ ಇದು ಈ ಥರ ಹೂವು ಸೊ ಅದು ಎಲ್ಲ ಒಣಗೋಗ್ತಾ ಇದೆ ಆ್ಯಂಡ್ ಇದ್ರಲ್ಲಿ ನೋಡಿ ಎಷ್ಟು ಬಡ್ಸ್ ಇದೆ ಎಲ್ಲ ಶಾವಂತಿಗೆ ಹೂವು ಈ ಥರ ಚಿಕ್ಕ ಚಿಕ್ಕ ಅದು ಸೊ ಅದನ್ನು ಇವಾಗ ಸರಿಯಾಗಿ ಇಲ್ಲ ಇಷ್ಟು ದಿನ ಚೆನ್ನಾಗಿ ಬಿಡ್ತಾಯಿದ್ದು ಎಲ್ಲ ಬರ್ಡ್ಸ್ ಬಂದು ಹಾಗೆ ಇದೆ ಸೊ ಇಲ್ಲೆಲ್ಲ ನಾನು ಕೊತ್ತಂಬರಿ ಮೆಂತ್ಯ ಅದೆಲ್ಲ ಹಾಕಿದ್ದೆ ಸೊ ಎಲ್ಲ ಖಾಲಿ ಸೊ ಎಲ್ಲ ಲಾಸ್ಟ್ ಅವೆಸ್ಟ್ ಆದಮೇಲೆ ಫುಲ್ ಕ್ಲೀನ್ ಮಾಡಿ ಬಿಟ್ಟಿದ್ದೀನಿ ಸೊ ಆ ನೆಕ್ಸ್ಟ್ ಸಮರ್ಗೆ ಬೆಳೆಸ್ಬೋದು ಆ್ಯಂಡ್ ನಮ್ಮ ಇಂಡೋರ್ ಪ್ಲ್ಯಾಂಟ್ಸ್ ತೋರಿಸ್ತೀನಿ ಸೊ ಇದು ಆರ್ಕಿಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಟೂ ಮಂತ್ಸ್ ಬ್ಯಾಕ್ ಪ್ರದೀಪ್ ಫ್ರೆಂಡ್ಸ್ ಬಂದಿದ್ರು ಅವರ ತಂದಿದ್ರು ಸೊ ಅದೇನೂ ಆಗಿಲ್ಲ ಆವಾಗ್ಲಿಂದ ಹಾಗೆ ಇದೆ ಆ್ಯಂಡ್ ಇದೊಂದು ಇದೊಂದು ಸ್ವಲ್ಪ ಒಣಗೋಗ್ತಾ ಇದೆ ಆ್ಯಂಡ್ ಇದು ತುಂಬಾ ಹಳೆಯದು ಐ ಥಿಂಕ್ ಲಾಸ್ಟ್ ಟೈಮು ತೋರಿಸಿದ್ದೆ ಬಟ್ ಇದರಲ್ಲಿ ಇದಂತೂ ಏನು ಗ್ರೋತೇ ಇಲ್ಲ ತಂದಾಗ ಹೇಗಿದ್ಯೋ ಅದೇ ತರ ಇದೆ ಬಟ್ ಒಣಗೋಗ್ತಾನೂ ಇಲ್ಲ ಐ ಡೋಂಟ್ ನೋ ಏನ್ ಲ್ಯಾಕ್ ಆಗಿದೆ ಇದಕ್ಕೆ ಅಂತ ಸೊ ಅದ್ಬಿಟ್ರೆ ಅದ್ಬಿಟ್ರೆ ಇನ್ನೆರಡು ಇಲ್ಲಿದೆ ಸೊ ಹಾಲಲ್ಲಿ ಇಟ್ಟಿದ್ದೀನಿ ಸೊ ಇದು ಹೊಸದಾಗಿ ಹಾಕಿರೋದು ಅಂದ್ರೆ ಒಂದ್ ತ್ರೀ ಫೋರ್ ಮಂತ್ಸ್ ಆಯ್ತು ಇದು ಓಕೆ ಬರ್ತಾ ಇದೆ ಅಂಡ್ ಇದು ಬೆಸ್ಟ್ ಪ್ಲಾಂಟ್ ಇದು ತಂದು ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾ ಇದೆ ಆವಾಗ್ಲಿಂದಾನು ಈ ರೀತಿನೇ ಬೆಳೀತಾ ಇದೆ ಸೊ ನಂದೇ ದೃಷ್ಟಿ ಆಗುತ್ತೆ ಅದಕ್ಕೆ ಸೊ ಎಲ್ಲ ಕಂಡೀಷನಲ್ಲೂ ಇದೇ ರೀತಿ ಬೆಳೆಯುತ್ತೆ ಇದಂತೂ ಬೆಸ್ಟ್ ಪ್ಲ್ಯಾಂಟ್ ಅನಿಸುತ್ತೆ ಸೊ ಇವಾಗ ಕೆಳಗೆ ಮಿಷಿನ್ಗೆ ಹಾಕಕ್ಕೆ ಹೋಗ್ಬೇಕು ತೋರಿಸ್ತೀವಿ ನಿಮಗೆ ಇಲ್ಲೆಲ್ಲ ಹೇಗಿದೆ ಲಾಂಡ್ರಿ ರೂಮ್ ಅಂತ ಸೊ ನಾವು ಫಸ್ಟ್ ಫ್ಲೋರಲ್ಲಿರೋದು ಈ ಅಪಾರ್ಟ್ಮೆಂಟಲ್ಲಿ ಆ್ಯಂಡ್ ಇಲ್ಲೆಲ್ಲ ಫುಲ್ ಕ್ಲೀನಿಂಗಿಗೆ ಬರ್ತಾರೆ ಸೊ ಎವ್ರಿ ಫಿಫ್ಟೀನ್ ಡೇಸ್ ಬಂದು ಕಾಮನ್ ಎಲ್ಲ ಕ್ಲೀನ್ ಮಾಡ್ತಾರೆ ಇವತ್ತು ಮಾಡಿದ್ದಾರೆ ಅದಕ್ಕೆ ನೀಟಾಗಿ ಇದೆ ಸೊ ಇದು ನಮ್ಮ ಕೆಳಗಿರೋ ಎರಡು ಮನೆ ಸೊ ಬೇಸ್ಮೆಂಟಲ್ಲಿರೋದು ನಮ್ಮ ಲಾಂಡ್ರಿ ರೂಮು ಆ್ಯಂಡ್ ಇದು ಪೋಸ್ಟ್ಗೆ ಅಂತ ಇರೋದು ನಡೀ ಈ ಥರ ಹೆಸರು ಇರುತ್ತೆ ಅದಕ್ಕೆ ಸಪ್ರೇಟ್ ಕೀ ಇರುತ್ತೆ ಇಲ್ಲಿ ಒಂದು ಏನು ಅಡ್ವಾಂಟೇಜ್ ಅಂದರೆ ನಿಮಗೆ ಒಂದು ಕೀ ಇರುತ್ತಲ್ಲ ಸೊ ಇದು ಮೇನ್ ಡೋರ್ ಥರ ಸೊ ಇದಕ್ಕೊಂದು ಲಾಕ್ ಇರುತ್ತೆ ಸೊ ಇದ್ರ ಕೀ ಆ್ಯಂಡ್ ನಿಮ್ಮ ಮನೆ ಕೀ ಪ್ಲಸ್ ಇಲ್ಲಿ ಗ್ಯಾರೇಜಿಂದ ಬರೋದಕ್ಕಿದೆ ತೋರಿಸ್ತೀನಿ ಅದೂ ಸೊ ಈ ಡೋರ್ ಕೀ ಪ್ಲಸ್ ಈ ಕಡೆ ರೂಮ್ಸ್ ಇದೆ ಸೊ ಅದ್ರ ಕೀ ಎಲ್ಲ ಒಂದೇ ಸೊ ನೀವು ಒಂದು ಬಂಚ್ ಕೀಸ್ ಸೊ ನಾನು ಹೇಳ್ತಾ ಇದ್ನಲ್ಲ ಸೊ ಎಲ್ಲಾದ್ರೂ ಕೀ ಒಂದೇ ಇದೆ ಸೊ ಅದೊಂದು ಆ್ಯಡೆಡ್ ಅಡ್ವಾಂಟೇಜ್ ಸೊ ನೀವೊಂದು ಒಂದಷ್ಟು ಕೀಸ್ ಕ್ಯಾರಿ ಮಾಡೋದು ಬೇಕಾಗಿಲ್ಲ ಇದು ನಮ್ಮ ಲಾಂಡ್ರಿ ರೂಮು ಸೊ ಯೂಜ್ಲಿ ಇಲ್ಲಿ ಡ್ರೈಯರು ಮತ್ತು ವಾಷಿಂಗ್ ಮಿಷಿನ್ ಎರಡು ಇಟ್ಟಿರ್ತಾರೆ ಸೊ ನಮ್ಮದು ಬರೀ ಮಿಷಿನ್ ಇದೆ ಡ್ರೈಯರ್ ತೊಗೊಂಡಿಲ್ಲ ಅಂದರೆ ಇಲ್ಲಿ ನಾವು ಫುಲ್ಲಿ ಫರ್ನಿಶ್ಡ್ ಹೌಸ್ ತೊಗೊಂಡಿದ್ರಿಂದ ಅವ್ರದ್ದೇನೆ ಮಿಷಿನ್ ಇರೋದು ಸೊ ನಾವು ಎಕ್ಸ್ಟ್ರಾ ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ ಡ್ರೈಯರ್ ಯಾಕೆಂದ್ರೆ ಮತ್ತೆ ಅದನ್ನು ನಾವು ಸ್ಕ್ಯಾಪ್ ಮಾಡಿ ಬರೋದು ಕಷ್ಟ ಆಗುತ್ತೆ ಅಂತ ಸೊ ಇಲ್ಲಿ ಯೂಶ್ವಲಿ ಸೇಲ್ ಮಾಡೋದಕ್ಕೂ ಆಗೋದಿಲ್ಲ ಸೊ ಈ ಥರ ಇರುತ್ತೆ ಲಾಂಡ್ರಿ ರೂಮ್ಸು ಇಲ್ಲಿ ಯಾರೋ ಒಬ್ರು ಇಲ್ಲೇ ಒಣಗಾಕ್ತಾರೆ ಯಾರು ಅಂತ ಗೊತ್ತಿಲ್ಲ ಸೊ ಈ ಥರ ಇಲ್ಲಿ ಸ್ಟೋರ್ ರೂಮ್ ಕೂಡ ಇದೆ ತೋರಿಸ್ತೀನಿ ನಿಮಗೆ ಎಲ್ಲ ಬಟ್ಟೆ ಹಾಕಾಯಿತು ಸೊ ಇಲ್ಲಿ ನೋಡಿ ಹೇಗಿರುತ್ತೆ ಅಂತಂದರೆ ಎಲ್ಲ ಜರ್ಮನಲ್ಲೇ ಇರುತ್ತೆ ಸೊ ಫಸ್ಟ್ ಇಲ್ಲಿ ಬಂದಾಗ ಹೊಸದು ಅಂತ ಅನಿಸುತ್ತೆ ಬಟ್ ಇವಾಗ ಅಭ್ಯಾಸ ಆಗೋಗಿದೆ ಸೊ ಜಸ್ಟ್ ಲೈಕ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇವಾಗ ನಮ್ಮ ಇದರಲ್ಲಿ ಕನ್ನಡದಲ್ಲೇ ಎಲ್ಲ ಇನ್ಸ್ಟ್ರಕ್ಷನ್ಸ್ ಇದ್ರೆ ಹೇಗಿರುತ್ತೆ ಅಂತ ಸೊ ನಾವೆಲ್ಲ ಅಲ್ಲಿ ಇಂಗ್ಲೀಷ್ಗೆ ಎಷ್ಟು ಯೂಸ್ಟು ಆಗಿರ್ತೀವಿ ಅಂದರೆ ನಮಗೆ ಅದು ಬೇರೆ ಭಾಷೆ ಅಂತಲೇ ಅನ್ಸೋದಿಲ್ಲ ಸೊ ನಮ್ದು ಎಲ್ಲದರಲ್ಲೂ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇಂಗ್ಲೀಷಲ್ಲೇ ಸಿಗುತ್ತೆ ಆಲ್ಮೋಸ್ಟು ಇಲ್ಲಿ ಕಷ್ಟ ಸ್ಪೆಷಲಿ ಈ ಥರ ಲೋಕಲ್ ಮ್ಯಾನುಫ್ಯಾಕ್ಚರ್ಡಲ್ಲೆಲ್ಲ ಅಲ್ಲೇ ಇರುತ್ತೆ ನೀವು ಏನಿದ್ರೂ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅರ್ಥ ಮಾಡ್ಕೋಬೇಕು ಆ ಥರ ಸೊ ಇದು ಕಂಡೀಷನಿಂಗ್ ಇಲ್ಲಿ ಸೊ ಯೂಶ್ವಲಿ ಈ ಥರ ಹಾಕೋ ಫ್ರ್ಯಾಗ್ನೆನ್ಸ್ ಬರೋದು ಹಾಕಿದ್ರೆ ಬಟ್ಟೆ ಹಾಳಾಗುತ್ತೆ ಅಂತೆಲ್ಲ ಹೇಳ್ತಾರೆ ಬಟ್ ನಮ್ಗೆ ಅಭ್ಯಾಸ ಆಗೋದೆ ಚೆನ್ನಾಗೆ ಸೊ ಅದೊಂಥರ ಫ್ರೆಶ್ ಸ್ಮೆಲ್ ಬರುತ್ತೆ ಹಾಕಿದ್ರೆ ಸೊ ನಾ ಹಾಕ್ತೀವಿ ಆ್ಯಂಡ್ ಟೂ ಅವರ್ಸ್ ಉಡುತ್ತೆ ಮೆಷಿನ್ ಸೊ ಇಲ್ಲಿ ಪವರ್ ಕಟ್ ಆ ಥರ ಕಾನ್ಸೆಪ್ಟ್ ಎಲ್ಲ ಇಲ್ಲವೇ ಇಲ್ಲ ಸೊ ನಮ್ಮಲ್ಲಿ ಇದ್ದ ಹಾಗೆ ಪವರ್ ಕಟ್ ಎಲ್ಲ ಏನೂ ಇರೋಲ್ಲ ಇಲ್ಲಿ ಆಲ್ ದ ಟೈಮ್ ಎಲೆಕ್ಟ್ರಿಸಿಟಿ ಇರುತ್ತೆ ಆ್ಯಂಡ್ ಈ ಲೈಟ್ಸ್ ನೋಡಿ ಇದು ಆನ್ ಮಾಡ್ತೀವಲ್ಲ ಆಫ್ ಮಾಡೋದೇನಿಲ್ಲ ಆಟೋಮ್ಯಾಟಿಕ್ಕಾಗೆ ಪ್ರೀಸೆಟ್ ಟೈಮಲ್ಲಿ ಅದೇ ಆಫ್ ಆಗುತ್ತೆ ಆ್ಯಂಡ್ ಇಲ್ಲೆಲ್ಲ ಸ್ಟೋರ್ ರೂಮ್ಸ್ ಇದೆ ನಾನು ಈ ಮನೆ ಹೌಸ್ ಟೂರ್ ಇನ್ನೂ ಮಾಡಿಲ್ಲ ಹೋಮ್ ಟೂರು ಸೊ ಅದು ಮಾಡಿದಾಗ ನೀಟಾಗಿ ತೋರಿಸ್ತೀನಿ ಸೊ ಸದ್ಯಕ್ಕೆ ಇವಾಗ ಕೆಳಗೆ ಬಂದಿರೋದ್ರಿಂದ ನಮ್ಮ ಸ್ಟೋರೂಮ್ ಸೊ ಹೇಳಿದ್ನಲ್ಲ ಒಂದೇ ಕೀ ನಮ್ಮದು ಎಲ್ಲ ಅದಕ್ಕೂ ಆಗುತ್ತೆ ಅದೇ ಎಷ್ಟು ಒಳ್ಳೆಯ ಇದು ಸೊ ನಾವೇನು ಜಾಸ್ತಿ ಇಟ್ಟಿಲ್ಲ ನಮಗೇನು ಆ್ಯಕ್ಚುಲಿ ನೆಸಿಟಿನೂ ಇರಲಿಲ್ಲ ಬಟ್ ನಮಗೆ ಅವೈಲೇಬಲ್ ಇತ್ತು ಸೊ ತೊಗೊಂಡಿದ್ದೀವಿ ಇದೆಲ್ಲ ನಮ್ಮ ಮನೆ ಓನರ್ ಇದ್ದಾರಲ್ಲ ಮುಂಚೆ ಇದ್ದವರು ಅವ್ರದ್ದೇನೆ ಎಲ್ಲ ಈ ಸ್ನೋ ಅಲ್ಲಿ ಸ್ಕೇಟ್ ಮಾಡೋ ಬೋರ್ಡ್ ಅದೆಲ್ಲ ಅಂಡ್ ಇದೆಲ್ಲ ಮಾಮೂಲಿ ನಮ್ಮ ಸೂಟ್ ಕೇಸಸ್ ಆ್ಯಂಡ್ ಇಲ್ಲೆಲ್ಲ ಕ್ಲಾಜೆಟ್ ಇದೆ ಫುಲ್ ಖಾಲಿ ಇದೆ ನೋಡಿ ನಮ್ದು ಆ್ಯಕ್ಚುಲಿ ನಾವು ಮೂವ್ ಆಗಿರೋದ್ರಿಂದ ಅಷ್ಟು ಏನು ನೆಸ್ಸಿಟಿ ಇಲ್ಲ ಸ್ಟೋರೂಮ್ದು ಇದೆಲ್ಲ ನಾವು ಪ್ಯಾಕ್ ಮಾಡಿ ತಂದಿದ್ದ ಬಾಕ್ಸ್ಗೆಲ್ಲೊಂದು ಸೇವ್ ಮಾಡಿ ಇಟ್ಟಿದ್ದೀವಿ ಸೊ ಸಪೋಸ್ ಏನಾದರೂ ಶಿಫ್ಟ್ ಮಾಡಿದ್ರೆ ಏನಕ್ಕಾದ್ರೂ ಬೇಕಂದ್ರೆ ಇರಲಿ ಅಂತ ಆ್ಯಂಡ್ ಅದು ಬಿಟ್ಟರೆ ಇಲ್ಲೊಂದು ಸ್ವಲ್ಪ ಸಾಮಾನಿದೆ ಇದು ಎಲ್ಲ ಓನರ್ ಅವ್ರದ್ದೇನೆ ಸೊ ಎಲ್ಲ ಗ್ಲಾಸ್ ಐಟಮ್ಸ್ ಅವ್ರು ಬೇರೆ ಕಂಟ್ರಿಗೆ ಶಿಫ್ಟ್ ಆಗಿರೋದ್ರಿಂದ ಎಲ್ಲ ಗ್ಲಾಸ್ ಐಟಮ್ಸ್ ಎಲ್ಲ ಎಲ್ಲ ಬಿಟ್ಟಿದ್ದಾರೆ ಅದು ಬಿಟ್ಟರೆ ನಮ್ಮದು ಟಿ ವಿ ಆ ಥರ ಪಿಯಾನೋ ತಂದಿದ್ದ ಬಾಕ್ಸಸ್ ಎಲ್ಲ ಇದೆ ಹಂಗೆ ಸೊ ವಾಪಸ್ ಹೋದಾಗ ಹೋಗೋದಿಕ್ಕೆ ಆ್ಯಂಡ್ ಇದೆಲ್ಲ ರೀಸೈಕಲ್ ಇದೆಲ್ಲ ಗ್ಲಾಸ್ ಬಾಟಲ್ಸ್ ಎಲ್ಲ ಡಸ್ಟ್ಬಿನ್ಗೆ ಹಾಕಂಗಿಲ್ಲ ಗ್ಲಾಸ್ ಗ್ಲಾಸ್ನೆ ಅಲ್ಲಿ ಎವ್ರಿ ಏರಿಯಾ ಅಲ್ಲಿ ಇಟ್ಟಿರ್ತಾರೆ ಸೊ ಅಲ್ಲಿ ಹೋಗಿ ನಾವು ಡಿಸ್ಪೋಸ್ ಮಾಡ್ಬೇಕು ಸೊ ಇಲ್ಲಿ ಇಟ್ಟಿದೀವಿ ಎಲ್ಲ ಒಟ್ಟಿಗೆ ತಗೊಂಡೋಗೋದಿಕ್ಕೆ ಯಾಮಿ ಸ್ಟ್ರೋಲರ್ ಇವಾಗ ಅವಳು ಅದ್ರಲ್ಲಿ ಇಡಿಸೋದೇ ಇಲ್ಲ ಸರಿಯಾಗಿ ಅಂಡ್ ಅವ್ಳಿಗೆ ಇವಾಗ ನೆಸಿಟಿನೂ ಇಲ್ಲ ಸೊ ನಮ್ಮಷ್ಟೇ ನಡೀತಾಳೆ ಅಂಡ್ ನಾವು ಕ್ರೊಯೇಷಿಯಾ ಟ್ರಿಪ್ ಹೋದಾಗೆಲ್ಲ ಆಲ್ಮೋಸ್ಟ್ ಸಿಕ್ಸ್ ಕಿಲೋಮೀಟರ್ ಸೆವೆನ್ ಕಿಲೋಮೀಟರ್ಸ್ ಎಲ್ಲ ನಡ್ದಿದ್ದಾಳೆ ನಂಗೆ ಆಶ್ಚರ್ಯ ಆ್ಯಂಡ್ ಇದು ಇನ್ನೊಂದು ಕಾರ್ ಸೀಟು ನಾವು ಇಂಡಿಯಲ್ಲಿ ಇದ್ದಾಗ ಇದು ರ್ಯಾಬಿಟ್ ಕಂಪನಿದು ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀವಿ ಇಲ್ಲಿ ಬಂದಾಗ ಕಾರ್ ಜೊತೆ ಆಲ್ರೆಡಿ ಅವ್ಳಿಗೆ ಕಾರ್ ಸೀಟ್ ಆಪ್ಷನ್ ಇತ್ತು ಸೊ ಅದನ್ನ ತೊಗೊಂಡಿದ್ದೀವಿ ಅದೊಂದು ಸ್ವಲ್ಪ ದೊಡ್ಡ ಮಕ್ಕಳಿಗೂ ಆಗೋ ಹಂಗಿದೆ ಆ್ಯಂಡ್ ಇದು ಚಿಕ್ಕ ಮಕ್ಕಳಿದ್ದಾಗ ಯೂಸ್ ಮಾಡೋದು ಸೊ ಇಷ್ಟು ದೊಡ್ಡದಾಗಿದೆ ಸ್ಟೋರೂಮ್ ಸೊ ಇಂಡಿಯಲ್ಲೂ ಮನೆ ಯಾರಾದರೂ ಕಟ್ಟಿದ್ರೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಸ್ಟೋರೂಮ್ ಮಾಡ್ಕೋಬೇಕು ಸೊ ತುಂಬ ಯೂಸ್ ಆಗುತ್ತೆ ಆ್ಯಂಡ್ ನೋಡಿ ಇಲ್ಲಿ ಡೋರ್ನ ತೆಗ್ದಿಡೋದಕ್ಕೆ ಈ ಥರ ಒಂದು ಸ್ಟಾಪರ್ ಯೂಸ್ ಮಾಡ್ತೀವಿ ಆ್ಯಂಡ್ ಈ ಕಡೆಯೂ ತೋರಿಸ್ತೇನೆ ನಿಮಗೆ ಸೊ ಇಲ್ಲಿ ಏನಿದೆಯೋ ಗೊತ್ತಿಲ್ಲ ಪ್ರಾಬ್ಲಿ ಪಂಪ್ ಹೌಸ್ ಥರ ಏನೋ ಇರಬೇಕು ಸೊ ಅದು ಬಿಟ್ಟರೆ ಎಕ್ಸಿಟ್ ಇದು ಗ್ಯಾರೇಜ್ ಏರಿಯಾ ನೋಡಿ ಆಕ್ಚುಲಿ ಆ್ಯಕ್ಚುಲಿ ನಮ್ಮದ್ರಲ್ಲಿರೋದು ಬರಿ ಆರು ಮನೆ ಅಷ್ಟೆ ಸೊ ಅದು ಬಿಟ್ಟು ಇದು ಪಕ್ಕದ ಬಿಲ್ಡಿಂಗು ಇದೆ ಸೊ ಕಡೆ ಬಿಲ್ಡಿಂಗು ಅಲ್ಲೂ ಆರು ಮನೆ ಸೇಮ್ ಅದೇ ಥರ ಗ್ಯಾರೇಜ್ ಎಲ್ಲ ಒಟ್ಟಿಗೆ ಕೊಟ್ಟಿದ್ದಾರೆ ಇಲ್ಲಿ ಎಂಟರ್ ಆಗಿದ ತಕ್ಷಣ ಆಟೋಮ್ಯಾಟಿಕ್ ಲೈಟ್ಸು ಸೊ ಏನು ಅದೇ ಟರ್ನ್ ಆನ್ ಆಗುತ್ತೆ ಆಫ್ ಆಗುತ್ತೆ ಇದು ಎಕ್ಸಿಟು ಅಲ್ಲೆಲ್ಲ ಡಸ್ಟ್ಬಿನ್ಸ್ ಎಲ್ಲ ಇದೆ ಸೊ ಒಂದು ಸರಿ ನೀಟಾಗೆ ಹೋಮ್ ಟೂರ್ ಮಾಡ್ತೀನಿ ಸೊ ಇಲ್ಲಿ ಗ್ಯಾರೇಜಲ್ಲಿ ಅಂದರೆ ಒಂದು ಸ್ವಲ್ಪವೂ ನ್ಯಾಚುರಲ್ ಲೈಟ್ ಬಿಸಿಲು ಏನು ಬೀಳಲ್ಲ ಸೊ ನಮ್ಗೆ ಮೇಲಿರೋದಕ್ಕಿಂತ ಒಂದು ಟೂ ತ್ರೀ ಡಿಗ್ರಿ ಕಮ್ಮಿನೇ ಇರುತ್ತೆ ಆ್ಯಂಡ್ ಇದು ಸೈಕಲ್ ಇಡೋ ಜಾಗ ಸೊ ಇದಕ್ಕೂ ಅಷ್ಟೇ ಸೇಮ್ ಕೀ ವನ್ ಕಿ ಎಲ್ಲ ಅದಕ್ಕೂ ಆಗುತ್ತೆ ಆ್ಯಂಡ್ ಆ ಕಡೆ ಪಂಪ್ ಹೌಸ್ ಇದೆ ಇದು ಆಮಿ ಸೈಕಲ್ ನೋಡಿ ಹೆಲ್ಮೆಟ್ ಇದೆಲ್ಲ ಇದು ಚಿಕ್ಕದು ಪಿಂಕ್ ಅದು ಜಾಗ ಇಲ್ಲ ಗ್ಯಾರೇಜ್ ಒಳಗೆ ಇದೆ ಕಾರ್ ಪಕ್ಕ ಜಾಗ ಇದೆ ಅಲ್ಲೇ ಇಟ್ಕೊಂಡಿದೀವಿ ನಾವು ಸೊ ಇದಕ್ಕೆ ಆಕ್ಚುಲಿ ಲಾಕ್ ಇರತ್ತೆ ನಾವು ಮನೆ ಕಿ ಇತ್ತಲ್ಲ ಅದನ್ನೇ ಯೂಸ್ ಮಾಡ್ಬೇಕು ಓಪನ್ ಮಾಡಕ್ಕೆ ಯಾಕಂದ್ರೆ ಈ ಕಡೆ ಗೇ ಗ್ಯಾರೇಜ್ ಇಂದ ಏನು ಗೇಟ್ ಏನು ಇಲ್ಲ ಅಲ್ಲ ಸೊ ಇದೇನೆ ಸೇಫ್ಟಿ ಡೋರ್ ನೆಕ್ಸ್ಟ್ ಡೋರ್ ಏನು ಲಾಕ್ ಇನ್ ಬೇಕಾಗಿಲ್ಲ ಆರಾಮಾಗಿ ಸೊ ಈ ಇಂಡೋರ್ ಪ್ಲಾಂಟ್ ಅಷ್ಟೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದನ್ನ ನಾವು ಇಲ್ಲಿ ಅದು ಅದೇ ಇದೆ ಸೊ ಒಂದು ಒಣಗಿಲ್ಲ ಒಂಚೂರು ಅದರ ಲೀವ್ಸ್ ಎಲ್ಲ ಏನೂ ಆಗಿಲ್ಲ ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದನ್ನು ಸೊ ಇದು ನಮ್ಮನೆ ಆ್ಯಂಡ್ ಇಲ್ಲಿ ಬೆಲ್ಗು ಹೆಸರಿದೆ ಇದೆ ನೋಡಿ ಆ್ಯಂಡ್ ಬಂದಿದ್ದ ತಕ್ಷಣ ಇಲ್ಲಿ ಗಣಪತಿ ಇದೆ ಸೊ ಯಾಮೀನು ಕರ್ಕೊಂಬರೋದಕ್ಕೆ ಹೊರಟಿದ್ದೀನಿ ನೋಡಿ ಫುಲ್ ಮಳೆ ಬರ್ತಾ ಇದೆ ಆ್ಯಂಡ್ ಇಲ್ಲಿ ಮನೆ ಹತ್ರ ಎಲ್ಲ ಫುಲ್ಲು ಪೇರ್ ಮತ್ತು ಆ್ಯಪಲ್ ಟ್ರೀಸ್ ಎಲ್ಲ ಇದೆ ಸೊ ಇದಕ್ಕೇನು ಪ್ರಾಬ್ಲಮ್ ಇಲ್ಲ ನೋಡಿ ಎಲ್ಲ ಕೊಳ್ತೋಗಿದ ಬಿದ್ದು ಸೊ ಇದನ್ನು ಯಾರು ಜಾಸ್ತಿ ಪ್ಲಕ್ ಮಾಡಿ ತಗೊಂಡು ಹೋಗಲ್ಲ ಇದು ನಾವು ಯೂಶ್ವಲಿ ಸೂಪರ್ ಮಾರ್ಕೆಟಲ್ಲಿ ಸಿಗತ್ತಲ್ಲ ಅದನ್ನು ರೆಗ್ಯುಲರ್ ಫಾರ್ಮಿಂಗ್ ಥರ ಮಾಡಿರ್ತಾರೆ ಬೆಳೆಸಿರ್ತಾರೆ ಸೊ ಅದಕ್ಕೆ ಅದು ಚೆನ್ನಾಗೇ ಈಲ್ಡ್ ಕೊಡುತ್ತೆ ಸೊ ಅದಕ್ಕೆ ಚೆನ್ನಾಗಿ ಗೊಬ್ಬರ ಹಾಕಿ ಪೆಸ್ಟಿ ಪೆಸ್ಟ್ ಎಲ್ಲ ಏನು ಬರ್ದಿರ ನೋಡಿರ್ತಾರೆ ಇದು ಫುಲ್ ವೈಲ್ಡ್ ಹೇಳ್ಬೋದು ಇಲ್ಲಿ ನೋಡಿ ಸೊ ಇಲ್ಲಿ ಯೂಶ್ಲಿ ಯಾರು ತೊಗೊಳಲ್ಲ ಇದನ್ನು ಆ್ಯಂಡ್ ತಗೊಂಡ್ರೇ ಈ ಜಾಮ್ ಮತ್ತು ಮಾಮಲೇಡ್ ಅಂತ ಎಲ್ಲ ಬರುತ್ತಲ್ಲ ಅದಕ್ಕೆ ಯೂಸ್ ಮಾಡ್ತಾರೆ ಆ್ಯಂಡ್ ಮಿಕ್ಕಿದೆಲ್ಲ ಹಿಂಗೆ ಬಿದ್ದು ಎಲ್ಲ ಕೊಳ್ತೋಗುತ್ತೆ ಸೊ ವೆದರ್ ಚೇಂಜ್ ಆದರೆ ರೋಡಲ್ಲಿ ಯಾರು ಕಾಣಿಸಲ್ಲ ಇಲ್ಲ ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಾ ಇರ್ತಾರೆ ಇಲ್ಲೆಲ್ಲ ನೋಡಿ ಫುಲ್ ಎಲ್ಲ ಉದುರಿರೋದು ನನಗೆ ಈ ಪಾತ್ ಇದೆ ನಮ್ಮ ಮನೆಯಿಂದ ಸ್ಟೇಷನ್ಗೆ ಹೋಗೋ ದಾರಿ ಇದು ಬರೀ ಸೈಕಲ್ ಮತ್ತೆ ನಡ್ಕೊಂಡು ಹೋಗೋ ರೋಡ್ ಇದು ಇಲ್ಲಿ ಕಾರ್ಸ್ ಎಲ್ಲ ಅಲೌಡ್ ಇಲ್ಲ ಅಂದರೆ ಎಷ್ಟೊಂದು ಲೆಫ್ಟ್ ಎಲ್ಲ ಇದೆ ಈ ಕಡೆ ಎಲ್ಲ ಎಲ್ಲ ರೋಡ್ಸು ಅಷ್ಟೇ ಆ ಕಡೆ ಬ್ಲಾಕ್ ಮಾಡಿರ್ತಾರೆ ಸೊ ಇಲ್ಲಿ ಇದು ಮುಂದೆಗೊಂದು ಸ್ಕೂಲ್ ಬೇರೆ ಇದೆ ಸೊ ಇಲ್ಲಿ ಯಾವುದು ಕಾರೆಲ್ಲ ಬರಲ್ಲ ನೋಡಿ ಈ ಥರ ಇರುತ್ತಲ್ಲ ಅಲ್ಲಿ ಮುಂದೆ ಬ್ಲಾಕ್ ಮಾಡಿರ್ತಾರೆ ಇಂಡ ಟಿ ಟಿ ಕೋರ್ಟ್ ಎಲ್ಲ ಇದೆ ನೋಡಿ ಸೊ ಇದು ನನ್ನ ಫೇವ್ರೆಟ್ ವಾಕಿಂಗ್ ಪಾತ್ ಅನ್ಬೋದು ಸೊ ಫುಲ್ ಟ್ರೀಸ್ ಮಧ್ಯೆ ತುಂಬ ಚೆನ್ನಾಗಿರುತ್ತೆ ಅಂಡ್ ಇಲ್ಲೆಲ್ಲ ಎಲ್ಲ ಕಡೆ ತುಂಬ ಮಕ್ಕಳಿಗೆ ಪಾರ್ಕ್ಸ್ ಇರುತ್ತೆ ನೋಡಿ ಆಗಲೇ ಒಂದು ತೋರಿಸಿದ್ನಲ್ಲ ಅದು ಬಿಟ್ಟರೆ ಇದೊಂದು ಚಿಕ್ಕ ಸ್ಲೈಡು ಮತ್ತು ಅವ್ರಿಗೆ ಚಿಕ್ಕ ಮನೆ ಥರ ಸ್ಯಾಂಡಲ್ ಎಲ್ಲ ಆಟಾಡೋದಕ್ಕೆ ಮತ್ತು ಇದೆಲ್ಲ ಸ್ವಿಂಗು ಆ್ಯಂಡ್ ಇಲ್ಲೂ ಅಷ್ಟೇ ಸ್ಯಾಂಡ್ ಪಿಟ್ ಒಂದಿದೆ ಇಲ್ಲೆಲ್ಲ ಯೂಶ್ಲಿ ಆಟಾಡ್ತಿರ್ತಾರೆ ಮಕ್ಕಳು ಇನ್ಮೇಲೆ ವೆದರ್ ಹಿಂಗೆಲ್ಲ ಚೇಂಜ್ ಆಗೋದ್ರೆ ಇನ್ನು ಯಾರು ಬರೋಲ್ಲ ಸಮ್ಮರ್ ಅಂತ ಅಂದರೆ ಮಧ್ಯಾಹ್ನದಿಂದನೇ ಎಲ್ಲರೂ ಇರ್ತಾರೆ ಇಲ್ಲಿ ಇದರಲ್ಲಿ ನೀರು ಬರುತ್ತೆ ಪಂಪ್ ಮಾಡಿದ್ರೆ ಸೊ ಅಲ್ಲಿ ನೀರು ಬಿಟ್ಕೊಂಡು ಸ್ಯಾಂಡಲ್ ಎಲ್ಲ ಏನೋ ಡ್ಯಾಮ್ ಥರ ಎಲ್ಲ ಕಟ್ಟಿ ಆಟ ಆಡ್ತಾ ಇರ್ತಾರೆ ಇಲ್ಲೊಂದಿದೆ ನೋಡಿ ಜಂಪ್ ಮಾಡೋದು ಅದೆಲ್ಲ ಸೊ ಯಾಮಿ ಯೂಜ್ಲಿ ವೆದರ್ ಚೆನ್ನಾಗಿದ್ರೆ ಸ್ಕೂಲಿಂದ ಕರ್ಕೊಂಡು ಬಂದಾಗ ಇಲ್ಲೆಲ್ಲ ಆಟ ಆಡ್ತಾಳೆ ಒಂದು ಸ್ವಲ್ಪ ಹೊತ್ತು ಸೊ ಇವಾಗ ಯಾಮಿನ ಪಿಕ್ ಮಾಡಿದೆ ಸ್ಕೂಲಿಂದ ಏನು ತಿಂತಾ ಇದೆಯಾ ಬಿಸ್ಕೆಟ್ಸ್ ಸೊ ಇಲ್ಲಿ ಎವ್ರಿ ಟೆನ್ ಮಿನಿಟ್ಸ್ ಟ್ರೈನ್ ಇರೋದು ಒಂದು ಸೊ ಜಸ್ಟ್ ನಾವು ಜಸ್ಟ್ ಕ್ರಾಸ್ ಮಾಡಬೇಕಾದ್ರೆ ಒಂದು ಟ್ರೈನ್ ಹೋಯ್ತು ಸೊ ಸೆವೆನ್ ಮಿನಿಟ್ಸ್ ಇದೆ ಇನ್ನು ತುಂಬ ಗಾಳಿ ಮಳೆ ಈ ಥರ ವೆದರ್ ಇದ್ದರೆ ಕರ್ಕೊಂಬರಕ್ಕೆ ಬರೋದೇ ಒಂದು ದೊಡ್ಡ ಕೆಲಸ ಸೊ ಇವತ್ತೇನಿತ್ತು ಸ್ಕೂಲಲ್ಲಿ ಲಂಚ ಲಂಚ್ ಲಂಚ್ಗೇನಿತ್ತು ಬರೀ ರೈಸಾ ರೈಸ್ಗೆ ಸಾಸ್ ಮತ್ತೆ ಮತ್ತೆ ಸಲಾಡ್ ಅಷ್ಟೇನಾ ಸಲಾಡ್ ತಿಂದಾ ನೀನು ವೆಜಿಟೇಬಲ್ಸ್ ಏನು ತಿನ್ನಲ್ಲ ಸೊ ಇಲ್ಲಿ ಅವರು ನೂಡಲ್ಸ್ ರೈಸ್ ಅಂತ ಕೊಡ್ತಾರೆ ಅದ್ರ ಜೊತೆಗೆ ಒಂದು ವೆಜಿಟೇಬಲ್ ಬೇಸ್ ಅಥವಾ ಮೀಟ್ ಬೇಸ್ಡ್ ಒಂದು ಸಾಸ್ ಇರುತ್ತೆ ಜೊತೆಗೆ ಸಲಾಡ್ ಇರುತ್ತೆ ಸೊ ಇವಳು ಬರೀ ರೈಸ್ ಬರಿ ನೂಡಲ್ಸ್ ಅಂತ ತಿನ್ಕೊಂಡು ಬರ್ತಾಳೆ ದಿನಾಗ್ಲೂ ಅಲ್ವಮ್ಮ ಆ್ಯಂಡ್ ಇವತ್ತು ಯಾಮಿಗೆ ಶೋ ಎಂಟಲ್ಲಿತ್ತು ನೋಡಿ ಅವಳು ಬ್ಯಾಗ್ ಇದರಲ್ಲಿ ಫುಲ್ ಟಾಯ್ಸ್ ಇದೆ ಸೊ ಟೂ ಮಂತ್ಸ್ ಏನೋ ಇವ್ರಿಗೆ ಟರ್ನ್ ಬರುತ್ತೆ ಆವಾಗ ಇವ್ರದ್ದು ಏನು ಅವ್ರಿಗೆ ನೀನು ಟಾಯ್ಸ್ ಬುಕ್ ಏನಾದರೂ ತೊಗೊಂಡೋಗ್ಬೋದು ಒಂದು ಮೂರು ವೆರೈಟಿ ಐಟಮ್ಸು ಸೊ ಅದನ್ನು ಮಕ್ಕಳೆಲ್ಲ ನೋಡಿ ಎಲ್ಲರೂ ನೋಡ್ತಾರೆ ಎಲ್ಲರೂ ಆಟ ಆಡ್ತಾರೆ ಆ ಟಾಯ್ಸ್ ಜೊತೆ ಸೊ ಎವ್ರಿ ವೀಕ್ ಇಬ್ರು ಬೇರೆ ಬೇರೆ ಮಕ್ಕಳಿಗೆ ಇರುತ್ತೆ ಸೊ ಇವತ್ತು ಯಾಮಿ ಟರ್ನ್ ಏನೇನು ತೋರಿಸ್ದೆಚ್ಚಿನ ಹಾಂ

ಈ ಥ ಈ ಥರ ಡಾಲ್ಸ್ ಮಾಡ್ತಾಯಿದ್ರು ನಾವು ಚಿಕ್ಕವ್ರು ಇರಬೇಕಾದ್ರೆ ನಾವು ಅಮ್ಮ ಮಾಡ್ತಾಯಿದ್ರು ಅವಾಗ ಇದು ಇದ್ದು ಹೆಡ್ಡು ಮತ್ತು ಇದೆಲ್ಲ ಸಪ್ರೇಟ್ ಸಪ್ರೇಟ್ ತಗೊಂಡು ಇದನ್ನೆಲ್ಲ ಸುತ್ತೋದಕ್ಕೆ ಎಷ್ಟು ಆಗಿದೆ ಇನ್ನು ನೋಡಿ ಸೊ ನಮ್ಮ ಅಮ್ಮ ಲಾಸ್ಟ್ ಟೈಮ್ ಕೊಟ್ ಕಳಿಸಿದ್ದಾರೆ ಯಾಮಿಗೆ ಅಂತ ಇದು ಮತ್ತೆ ಇಲ್ಲಿ ಇನ್ನೊಂದಿದೆ ನೋಡಿ ಇಲ್ಲಿ ಸೊ ಎರಡಿತ್ತು ಸೊ ಇವತ್ತು ಇದನ್ ಕಳ್ಸಿದೆ ಅವ್ರ ಫ್ರೆಂಡ್ಸ್ ಎಲ್ಲಾ ತೋರಿಸ್ಲಿ ಹೇಗಿರುತ್ತೆ ಇಂಡಿಯನ್ ಟ್ರೆಡಿಷನಲ್ ಡ್ರೆಸ್ ಅಂತ ಹೇಳ್ಬಿಟ್ಟು ಹಿಂಗೆ ಕಾಣಿಸುತ್ತಾಸ್ಟ್ ಟೈಮ್ ಅದೆಲ್ಲ ಟ್ರಿಪ್ ಹೋದಾಗ ಹೆಮ್ಮಿ ಕೊಡ್ಸಿದ್ರು ಇಲ್ಲಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇದೆ ಸೊ ಇಲ್ಲಿ ಏನು ಹಾಕಿ ನೋಡ್ಬೋದು ಅಲ್ಲೊಂದು ಬಗ್ ಸಿಕ್ಕಿತ್ತು ಅಂತ ಹಾಕಿದ್ವಿ ಅದು ಅಲ್ಲೇ ಸತ್ತೋಗಿದೆ ಪಾಪ ಸೊ ಇದನ್ನ ನಾನು ತೋರ್ಸಿದ್ದಾಳೆ ಆಮೇಲೆ ಸ್ಟಿಕ್ಕರ್ ಬುಕ್ ಸ್ಟಿಕ್ಕರ್ ಬುಕ್ ಸ್ಟಿಕ್ಕರ್ ಬುಕ್ ಹಿಂಗೆ ಅದು ಎಲ್ಲ ಅನ್ಸಿದ್ರ ಸ್ಕೂಲ್ ಅಲ್ಲಿ ಅನ್ಸಂಗಿದೆ ಅಲ್ಲಿತ್ತ ಅದ್ರದ್ದು ಜಾಗ ಈ ತರ ಸ್ಟಿಕರ್ಸ್ ಇರುತ್ತೆ ಒಂದ್ ಎರಡ್ ಶೀಟ್ ಅದು ನೋಡ್ಬಿಟ್ಟು ಅನ್ಸಬೇಕು ಎಲ್ಲಿ ಆ ಪಿಕ್ಚರಲ್ಲಿ ಎಲ್ಲಿ ಜಾಗ ಕೊಟ್ಟಿರ್ತಾರೋ ಅಲ್ಲಿ ಸೊ ಈ ಮೂರು ತಗೊಂಡೋಗಿದ್ದೆ ನೀನು ಬ್ರೇಸ್ಲೆಟ್ ತೋರಿಸು ಚೈನು ಸೊ ಇವ್ರಿಗೆ ಸ್ಕೂಲಲ್ಲಿ ಫ್ರೀ ಟೈಮಲ್ಲಿ ಏನೋ ಕೊಡ್ತಾರೆ ಅದರಲ್ಲಿ ಇದನ್ನ ಮಾಡ್ಕೊಂಡಿದ್ದಾರೆ ನೋಡಿ ಚೈನ್ ಈ ಥರ ಬೀಟ್ಸಲ್ಲೆಲ್ಲ ಇವರೇ ಮಾಡೋದು ಯಾರು ಹೆಲ್ಪ್ ಮಾಡಲ್ಲ ಒಂಥರ ಕ್ರಿಯೇಟಿವ್ ಆಗಿ ಫ್ರೂಟ್ಸ್ ಎಲ್ಲ ಹಾಕಿ ಅಥವಾ ನೇಮ್ ಅವ್ರ ನೇಮ್ ಹಾಕ್ಕೊಂಡು ಮಾಡ್ಕೊತಾರೆ ಸೊ ಇವಾಗ ಬಂದ್ವಿ ಮನೆಗೆ ಫುಲ್ ಗಾಳಿ ಮಳೆ ಹೋಗಿ ಅಷ್ಟೊತ್ತಿಗೆ ಸಾಕಾಗೋಯಿತು ಆ್ಯಂಡ್ ಈ ಬ್ಲಾಗ್ ಕೂಡ ಅಷ್ಟೇ ತುಂಬ ಲೆಂತಿ ಮಾಡೋಕ್ಕೋಗಲ್ಲ ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್